ಬೆಳಗಾವಿ ಜಿಲ್ಲೆಯ ಸಿಂಗಾಪುರ ತಕಿಯ ಎಂಬ ಗ್ರಾಮ. ಇಲ್ಲಿ 27 ಮನೆಗಳಲ್ಲಿ ಒಂದು 2 ಮನೆ ಮಾತ್ರ ಬಾಕಿ ಇದೆ. 27 ಮನೆಗಳಲ್ಲಿ 2 ಮನೆ ಮಾತ್ರ ಬಾಕಿ ಇದೆ. ಬಾಕಿ ಎಲ್ಲ ಮನೆಗಳು ಒಂದು ಭೂಕಂಪ ಬಂದಂತಾಗಿದೆ ನೋಡಿ. ಅತ್ಯಂತ ದಾರುಣವಾದ ಅವಸ್ಥೆಯಾಗಿದೆ. ಕೇವಲ 2 ಮನೆ ಮಾತ್ರ, ಪಟ್ಟಣದಿಂದ ಸುಮಾರು ದೂರದಲ್ಲಿರುವ ಒಂದು ಕುಗ್ರಾಮವಿದು. ಚಿಕ್ಕ ಒಂದು ಮಸೀದಿ ಮಾತ್ರ ಇಲ್ಲಿ ಇದೆ, ಮತ್ತು 2 ಒಂದು ಚಿಕ್ಕ ಒಂದು ದರ್ಗಾ ಇದೆ. ಬಾಕಿ ಒಂದು 2 ಮನೆಗಳು ಮಾತ್ರ ಬಾಕಿ ಇದೆ, ಬಾಕಿ ಏನು ಕೂಡ ಇಲ್ಲ. ಇವರ ಮನೆಯಾಗಿದೆ ಇಲ್ಲಿ ಕಾಣ್ತಾ ಇರೋದಿದೆ. ಇನ್ನು ಈ ಮನೆ ನಿಮ್ಮನೆ ಅಲ್ಲ, ನಿಮ್ಮನೆ ಇದ ಇವರ ಮನೆ. ನಿಮ್ಮ ಹೆಸರೇನು? ಮುಸ್ತಾಕ್. ಈ ರೀತಿ 27 ಮನೆಯಲ್ಲಿ ಖಾಲಿ 2 ಮನೆ ಮಾತ್ರ ಈ ತಕ್ಕೆ ಎಂಬ ಗ್ರಾಮದಲ್ಲಿ. ನಿಮ್ಮ ಮೊಮ್ಮಗಳು ಮೊಮ್ಮಗಳು ಮಾಡಿ ಈ ರೀತಿ ಒಂದು ಅವಸ್ಥೆ ಆಗಿದೆ ಇಲ್ಲಿ. ಈಗ ನೀವೆಲ್ಲ ಎಲ್ಲಿ ಇದ್ದೀರಿ? ಇಲ್ಲೊಂದು ಚಿಕ್ಕ ಸ್ಕೂಲ್ ಇದೆ, ಆ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಇವರು ವಾಸ ಮಾಡ್ತಾ ಇದ್ದಾರೆ. ಇನ್ನು ಏನು ಮಾಡಬೇಕೆಂದು ಗೊತ್ತಿಲ್ಲದ ಒಂದು ಅವಸ್ಥೆ ಈ ಹಳ್ಳಿಯಲ್ಲಿ. ಇರುವ 27 ಮನೆಯಲ್ಲಿ ಖಾಲಿ 2 ಮನೆಗಳು ಮಾತ್ರ ಉಳಿದಿದೆ. 25 ಮನೆಗಳು ಕೂಡ ಈ ರೀತಿ ಧರಾಶಾಹಿಯಾಗಿದೆ. ಎಲ್ಲ ವಸ್ತುಗಳು ಇಲ್ಲಿ ಕಾಣ್ತಾ ಇದೆ. ಬೈಕ್ಗಳೆಲ್ಲ ಅದರ ಅಡಿಯಲ್ಲಿ ಬಿದ್ದಿದೆ. ಬೈಕ್ಗಳೆಲ್ಲ ಆ ಮನೆಯ ಒಳಗೆ, ಕಾರಣ ಅದು ಎತ್ತಿಕೊಳ್ಳಲು ಕೂಡ ಸಮಯವಿಲ್ಲದಷ್ಟು ವೇಗದಲ್ಲಾಗಿತ್ತು ಇಲ್ಲಿ ನೀರು ನುಗ್ಗಿದ್ದು. ಎಲ್ಲ ಕೂಡ ಸಂಪೂರ್ಣ ನಾಶ ಆಗಿದೆ. ಇಲ್ಲಿನ ಕೃಷಿಗಳು, ಇಲ್ಲಿನ ಮನೆಗಳು, ಮನೆಯಲ್ಲಿರುವ ವಸ್ತುಗಳು ಅತ್ಯಂತ ದಾರುಣವಾದ ಅವಸ್ಥೆಯಾಗಿದೆ. ಈ ಕಡೆ ಬರ್ತೀರ? ಇವ್ರದ್ದು ಮನೆ ಮಾಲಕರ ಯಾವುದು? ಗಾಡಿ ಇವ್ರದ್ದು, ಇವರದ್ದು ಗಾಡಿ, ಲಾರಿ ಆಗಿ ಆ ಬೈಕ್ ಅದರಲ್ಲಿ ಕಾಣ್ತಿರೋದು ಇವರ ಬೈಕ್ ಆಗಿದೆ. ನಿಮ್ಮ ಹೆಸರೇನು? ಅವಲಿ ಇಬ್ರಾಹಿಂ. ಇಬ್ರಾಹಿಂ ರಫಾಯಿ. ಇಬ್ರಾಹಿಂ ರಫಾಯಿ. ನಿಮ್ಮ ಹೆಸರು? ತಾಜುದ್ದೀನ್. ನಿಮ್ಮ ಹೆಸರು? ಮುಸ್ತಾಕ್. ಎಲ್ಲ ಮೊಹಮ್ಮದ್ ಶಫೀಕ್. 27 ಮನೆಗಳು ಕೂಡ ಮುಸ್ಲಿಂ ಮನೆಗಳು. ಎಲ್ಲ 27 ಮುಸ್ಲಿಂ ಮನೆಗಳಲ್ಲಿ 25 ಮನೆಗಳು ಕೂಡ ಬಿದ್ದಿದೆ. ಇನ್ನು ಕೇವಲ 2 ಮನೆಗಳು ಮಾತ್ರ ಬಾಕಿ ಇದೆ. ಇದಕ್ಕೆ ಈ ಸಮಾಜ ಒಳ್ಳೆ ಸ್ಪಂದನೆ ಬೇಕಾಗಿದೆ. ಇಲ್ಲಿ ಕರ್ನಾಟಕ ರಾಜ್ಯ SSF ವತಿಯಿಂದ ನಾಳೆ 2-4 ಲಾರಿಗಳಲ್ಲಿ ಸಾಮಾನು ಸರಂಜಾಮುಗಳು ಬರ್ತಾ ಇದೆ. ಇನ್ಶಾಅಲ್ಲಾ ರಾಜ್ಯದ ಎಲ್ಲರೂ ಕೂಡ ಇತ್ತ ಗಮನಿಸಬೇಕಾಗಿದೆ, ಒಳ್ಳೆ ಸಹಕಾರ ಕೊಡಬೇಕಾಗಿದೆ. ಇನ್ಶಾಅಲ್ಲಾ SSF ಕೂಡ, ಸನ್ನಿ ಸ್ಟೂಡೆಂಟ್ ಫೆಡರೇಷನ್, ನಮ್ಮ ಕಮಿಟಿಯಿಂದ ನಮ್ಮಿಂದ ಏನಾಗ್ತದೋ ಆ ರೀತಿಯ ಸಹಕಾರವನ್ನು ಇನ್ಶಾಅಲ್ಲಾ ನಾವು ಮಾಡಲಿಕ್ಕಿದ್ದೇವೆ. ಅವಾಹುತ ಹಾಳೆ ಸಹಕಾರ ಕೊಡುವ ಎಲ್ಲರಿಗೂ ಒಳ್ಳೆ ಬರಕತ್ ಕೊಡಲಿ. ಆದಷ್ಟು ಬೇಗ ಒಂದು ಪುನರ್ವ್ಯವಸ್ಥೆ. ಹಿಂದೂ ಮನೆ ಎರಡು ಮನೆ ಹಿಂದೆ ಇದೆ, 2 ಹಿಂದೂ ಮನೆಗಳಿವೆ. ಅವರದ್ದು ಕೂಡ ಹೋಗಿದೆ, ಎಲ್ಲ ಹೋಗಿದೆ. ನಿಮ್ಮ ಹೆಸರೇನು? ವ್ಯವಸ್ಥೆಗಳಾಗಬೇಕಿದೆ ಆದಷ್ಟು ಬೇಗ ಬೇಕಾದ ವ್ಯವಸ್ಥೆಗಳನ್ನು ಮಾಡಿ.